ಯಾಕೆ ಮಾಡ್ತಿರೋ ನನ್ನ ಮಕ್ಕಳ? ಹದಿನೈದು ದಿವಸ ರೇಪ್ ಮಾಡ್ತಿರೋ ನನ್ನ ಮಕ್ಕಳ? ಚಂದ್ರಪ್ಪ ಸಾಹೇಬ್ರ ತೂಕ ಕಟ್ಟು ತಾಕತ್ ನೋಡೋಣ. ಮಕ್ಕಳ ಮುಂದೆ ದೌಲತ್ ತೋರಿಸ್ತೀರ? ದೌಲತ್ತು ಚಂದ್ರಪ್ಪ ಸಾಹೇಬ್ರ ಕೊಬ್ಬು ಕರಗಿಸ್ಬೇಕು. ಅವ್ವ ಅಂತ ಕರೆಯೋದಕ್ಕೆ ಅಪ್ಪ ಮಾತ್ರ ಬೇಕು. ಅಪ್ಪಂದ್ರಲ್ಲ ನಿಮಗ ಅಪ್ಪನ ಅಪ್ಪಂದ್ರ ಚಂದ್ರಪ್ಪ ಸಾಹೇಬ್ರ ಸತ್ತ ಹೋಗ್ತಾರೀ ಅವರು. ಇವತ್ ರಾತ್ರಿ ಇವ್ರಿಗೆ ಕುಡಿಯೋದಕ್ಕೆ ಒಂದ್ ತೊಟ್ಟು ನೀರು ಕೊಡಬೇಡಿ. ಆಗ್ಲಿ ಉಪಾಧ್ಯಾಪ ನನ್ನ ಮಕ್ಕಳ ಕತ್ತಿ ಮಲ್ಯಾಗ ಕಂಡು ಕಾಲಿದ್ರ ಎದಕ್ ಬಂತಲೇ ಪ್ರಯೋಜನ? ನಮ್ಮ ಸಾಹೇಬ್ರ ಸುದ್ದಿ ನಿಮಗಿನ್ನೂ ಗೊತ್ತಿಲ್ಲ. ಊದಿನ ಕಡ್ಡಿ ಹಚ್ಕೊಂಡ್ಬರ್ರಿ ಅಂತ ಹೇಳಿದ್ರ ಊರಿಗೆ ಬೆಂಕಿ ಹೆಚ್ಚ ಬರ್ತಾರ ಅವರು. ಇನ್ನು ಮ್ಯಾಲರ ಮುಚ್ಕೊಂಡಿರೋದು ಕಲೀರ್ಲೆ. ಸಾಹೇಬ್ರ ಸಾಹೇಬ್ರ ನಾವೀಗ ಹೊರಗೆ ಹೋದ್ರ ಹೊಳ್ಳಿ ಬರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ನೀವು ಸ್ವಲ್ಪ ತಡ್ಕೊಳ್ರಿ ಸಾಹೇಬ್ರ, ನಾ ಹೊರಗೆ ಹೋಗಿ ಮಾತಾಡ್ಕೊಂಬರ್ತೀನಿ. ಲೇ ಏನ್ರಲ್ಲೇ ನಿಮ್ದು ಲೇಗಿ ಅಂತಂದ್ರೆ ತೆಗೆದು ಬೀಸ್ಬಿಟ್ಟೇನು ನಮ್ಮ ಮೈಕಲ್ನ. ಯಾಕಲ್ಲಿ ನಿಮ್ ಸಾಹೇಬ ಕರ್ಕೊಂಬಂದಾನೆ? ಏನ್ ಊರ್ ದನ ಕಾದು ದೊಡ್ಡ ಬೋರುಗಾಡು ಅನ್ಸ್ಕೋಬೇಕು ಅಂತಾನ? ಮರ್ಯಾದಿಂದ ನಮ್ಮ ಮೈಕಲ್ ನಾ ಬಿಟ್ರೆ ಸರಿ ಇಲ್ಲ ಅಂತ ಗುರುತಿಸ್ತಾ? ಎಲ್ಲ ನಮ್ಮ ಅತ್ತೆ ಐಕ್ಲು ಸಾಹೇಬ್ರು ಬರುತ್ತಾನ ಸ್ವಲ್ಪ ತಡಿರ್ಲಿ. ಅವ್ರು ಬರೋ ತನಕ ನಾವ್ಯಾಕಯ್ಯ ಕಾಯ್ಬೇಕು? ನಮ್ ಕಾಳಿ ಬೀಜ ಇಸ್ಯದಲ್ಲಿ 10 ಮೈಲಿ ದೂರ ಇರ್ಬೇಕಾದವರು ಈಗ 8000ಕ್ಕೆ ಬಂದ್ಬಿಟ್ಟಿದೀರಿ. ಮೊದ್ಲು ನಮ್ ಮಕ್ಕಳನ್ನ ಈಚೆ ಬಿಟ್ಬಿಟ್ಟು ನೀನ್ ಊರ್ ಬಿಟ್ಟೋದ್ರೆ ನಿನ್ ಗುಳ್ಗಾಲ ಇಲ್ಲೋಂದ್ರೆ ಧಿಕ್ಕಾರ ಧಿಕ್ಕಾರ. ನಿಮ್ ದೇಶನ ದಿಕ್ಕು ದೇಶ ಮಾಡ್ಬಿಡ್ತೀವಿ ಬಡ್ಡಿ ಐದ್ನೆ ಕರೀಲ ನಿಮ್ ಸಾಹೇಬನ ಆಚೆ. ಏನ್ರಯ್ಯ ಒಬ್ರಾದ್ಮೇಲೆ ಒಬ್ರು ಬರ್ಲ ಏನ್ರಿ ಆನಂದ್? ಇದೆಲ್ಲ ಸರ್ ಕಂಪ್ಲೇಂಟ್ ಬಂದಿತ್ತು, ಅರೆಸ್ಟ್ ಮಾಡಿದೀನಿ ಸರ್, ಅಷ್ಟೇ ಸರ್. ಸರಿ DOSP ಬರ್ತಾರೆ, ಕಂಡೀಷನ್ ತಗೋತಾರೆ ನೋಡೋಣ. ಏನ್ರಯ್ಯ ಒಬ್ರಾದ್ಮೇಲೆ ಒಬ್ರು ಬರ್ತಾರೆ ಒಳಗ್ ಹೋಯ್ತಾರೆ? ಆನಂದ್ ಏನ್ರಿ ಇದು ನಾನ್ಸೆನ್ಸ್? ಸರ್ ಕಂಪ್ಲೇಂಟ್ ಬಂದಿತ್ತು, ಅರೆಸ್ಟ್ ಮಾಡಿದೀನಿ ಅಷ್ಟೇ ಸರ್. ರೀ ಜೇನು ಗೂಡಿಗೆ ಕೈ ಹಾಕೋದಕ್ಕಿಂತ ಮುಂಚೆ ಅದು ಯಾವ ಜಾತಿ ಜೇನು ಅಂತ ತಿಳ್ಕೊಂಡು ಕೈ ಹಾಕ್ಬೇಕು, ಇಲ್ದೇ ನೋಡಿ ಹೀಗೆ ಆಗೋದು. ಸರ್ ಕಂಪ್ಲೇಂಟ್ ಇದೆ ಸರ್. ಅದಕ್ಕೆ ಏನ್ರಿ ಅದು ಕಂಪ್ಲೇಂಟ್? ನಾನ್ಸೆನ್ಸ್ ಕಂಪ್ಲೇಂಟ್. ರೀ ಬಿಟ್ ಕಳ್ಸಿ ಅವ್ರನ್ನ. ಸರ್ ಕಂಪ್ಲೇಂಟ್? ಮಿಸ್ಟರ್ ಆನಂದ್ ಯು ಆರ್ ಎ ಸಿನ್ಸಿಯರ್ ಆಫೀಸರ್, ಐ ನೋ ದಟ್, ಬಟ್ ನಿಮ್ಮ ಸಿನ್ಸಿಯಾರಿಟಿಗೆ ಒಂದು ಲಿಮಿಟ್ ಇರಲಿ. ರೀ ಚಂದ್ರಪ್ಪ ಸೆಲ್ ಓಪನ್ ಮಾಡಿ. ಅಪ್ಪನ ಅಪ್ಪ ಅಂದ್ರ ಅಂತ ಕೇಳ್ಬಿಟ್ನಲ್ಲ, ಇದಕ್ಕೆಲ್ಲ ಕಾರಣ ಹೆಣ್ಣು ಮಗಳು ನನ್ ಮಗ. ಆಗಿದ್ದಾಯ್ತು ನಿಲ್ಲಿಸ್ಬಿಡ್ರಪ್ಪ. ಏನು ನಿಲ್ಸೋದು? ಇನ್ಮೇಲೆ ಕರ್ಕೊಂಡೋಗಿ ನಮ್ಮ ಎದುರ ಕಂಪ್ಲೇಂಟ್ ಕೊಟ್ಟವನೇ ಅಂದ್ರೆ ನಾನಾ ನೀವ ಅಂತ ನಿಂತ್ಕೊಂಡ್ಬಿಟ್ಟು ಅವನೇ ಕಂಡ್ರು ಸುದ್ರು ಅಂತ ತಾನೇ ಹೇಳಿರೋದು. ತಲೆ ಹೊಡೆದ್ರು ಅಂತ ಏನ್ ಹೇಳಿಲ್ವಲ್ಲ. ಹೇಳಿದಿದ್ರೆ ಅವನು ಸಿಕ್ಕಾಕೊಂತಿದ್ದ, ಅವನ್ ಜೊತೆ ಕದ್ದಿದ್ದನ್ ತಗೊಂತಿದ್ ಸೇಟೊಂದು ಸಿಕ್ಕಾಕೊಂತಿದ್ದ. ಇಬ್ರು ತಲೆ ಉಪಯೋಗಿಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಕಡ. ಮೊದ್ಲು ಆ ಪೊಲೀಸ್ ಅಪ್ಪನ್ ಬಿಸಿ ಮುಟ್ಸಿಲ್ಲ ಅಂದ್ರ ಅವನ್ ಹೋಗೋ ತನಕ ಇದೇ ತರ ಕಾರ್ ಪುಡಿ ಆಗ್ತಾನೆ ಇರ್ತಾನ. ನಮ್ಗಳ ನರ ಪರೀಕ್ಷೆ ಮಾಡಿರೋನ್ಗೆ ನರ ಕಟ್ ಮಾಡಿದ್ರೆ ಲೆಕ್ಕ ಚುಕ್ತ ಆಗೋದು. ಆಮೇಲೆ ಅವ್ರಿಬ್ರದು ಯಾಡ ಕಂಡ್ರು ನನ್ ಮಾತ್ ಕೇಳಿ. ನರ್ಸಿ ನೀನ್ ಬಂದ್ರೆ ಬಾ, ಇಲ್ಲ ನಮ್ಮಿಂದ ಹೋಯ್ತಾ ಇರೋ. ಸರಿ ಕಣ್ರಪ್ಪ, ಈಗ ಏನ್ ಮಾಡ್ಬೇಕು ಅಂತ?